ನಿಮಗೂ ಬರ್ತದ ಅದು. ಈ ಪ್ಲಾಸ್ಟಿಕ್ ಮೇಲೆ 12 ತಾಸು ಇರ್ತದ ಪ್ಲಾಸ್ಟಿಕ್ ಮೇಲೆ. ಕಾಯಿಪಲ್ಲೆ ತಂದವಾಗ ಫಸ್ಟ್ ಕಾಯಿಪಲ್ಲೆ ತಂದು ಕೂಡಲೇ ತೊಳೀರಿ ಮನ್ಯಾಗ. ತೊಳೆದು ಒಮ್ಮೆಲೆ ಒಯ್ದು ಫ್ರಿಜ್ನಾಗ ಇಡಬೇಡ್ರಿ. ಹಾಲು ತಂದರೂ ಕೂಡ ಹಾಲು ಕೂಡ ಯಾರ್ಯಾರೋ ಕೈಲಿಂದ ಬರ್ತದೆ. ತರಕಾರಿ ಕೂಡ ಯಾರ್ಯಾರೋ ಕೈಲಿಂದ ತರ್ತಾರೆ. ತರಕಾರಿ ಯಾರ್ಯಾರೋ ಮುಟ್ಟಿರ್ತಾರೆ, ಹೌದಿಲ್ಲ? ಯಾರು ಹೆಂಗಿರ್ತಾರಂತ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ನಮ್ಮ ಜಾಗೃತಿ, ನಮ್ಮ ಸೇಫ್ಟಿ ನಾವು ನೋಡ್ಕೋಬೇಕಾಗ್ಯದ. ಯಾರೋ ತಂದುಕೊಟ್ರು ಗಬಕ್ಕನ ತೊಗೊಂಬೋದು, ಇಟ್ಕೊಳ್ಳೋದು ಹಂಗೆ ಮಾಡಬಾರ್ದು. ಮತ್ತು ತಂದು ಕೂಡಲೇ ಸಡನ್ಲಿ ಕೊಯ್ ತಿನ್ನಬಾರ್ದು ಅದನ್ನು. ಅದನ್ನು ಮಿನಿಮಮ್ 8 ತಾಸು ಆದರೂ ಕೂಡ ಅದನ್ನು ಮುಟ್ಟಬಾರ್ದು. ನೀವು ಮಕ್ಕಳಿಂದ ಮತ್ತು ಮುದುಕರಿಂದ ಭಾಳಷ್ಟು ದೂರ ಇರಬೇಕು. ಯಾರಿಗೆ ಮಕ್ಕಳಿಗೆ ಮತ್ತು ಮುದುಕರಿಗೆ ಭಾಳಷ್ಟು ಜಲ್ದಿ ಈ ರೋಗ ಅಫೆಕ್ಟ್ ಅಂಟುತ್ತೆ ಬರುತ್ತೆ. ಯಾಕಂದ್ರೆ ದಮ್ಮು ಕೆಮ್ಮು ಇರ್ತಕ್ಕಂಥವ್ರಿಗೆ ಜಲ್ದಿ ಬರ್ತದೆ. ಸೊ ಅದಕ್ಕೋಸ್ಕರ ಈ ರೋಗನ ನಾವು ತಡಿಬೇಕಂತಂದ್ರಿಗಿನ್ನ ಭಾಳಷ್ಟು ಜಾಗೃತಿ ವಹಿಸಬೇಕು, ಸ್ವಚ್ಛತೆ ಕಾಪಾಡಬೇಕು. ನಿಮ್ಮ ಮನೆಗೆ ನಿರ್ಮಾ ಸಾಬೂನು ಇದ್ರು ಕೂಡ, ಮೈ ತೊಕ್ಕೊಂಬ ಸಾಬೂನು ಇದ್ರು ಕೂಡ ಅದರಲ್ಲೇ ಕೈ ತೊಕ್ಕರಿ. ಹಾಂ, ಅದರಲ್ಲೇ ಕೈ ತೊಕ್ಕಂದ್ರೆ ನಿಮ್ಮ ಕೈ ಕ್ಲೀನ್ ಆಗಿರ್ಬೇಕು, ಸ್ವಚ್ಛತೆ ಆಗಿರ್ಬೇಕು. ಮನೆಯಾಗ ಈಗ ಸಂಡಾಸ್ ಹುಡುಗ ಸಂಡಾಸ್ ಕುಂತಿರ್ತಾ ನಾವು ತೊಳೆದು ಕೈಸಿ ಮತ್ತೆ ಬಂದು ಕೈ ಹಂಗೆ ಕೈ ತೊಕೊಂತಾರ. ಸಾಬೂನು ಹಚ್ಚಿ ಕೈ ತೊಕೊಂಬೋದಲ್ಲ, ಹಂಗೆ ನೀರಾಗಿ ಕೈ ತೊಗೊಂತೀರಿ, ಹಂಗೆ ಬಂದು ರೆಟ್ಟಿ ಬಿಡ್ತೀರಿ. ಸೊ ಅದು ಏನು ಒಂದ್ ಚಳಿ ನೀರು ಎದಕ್ಕೂ ಆಗಲ್ಲ ಕೊಳಕ. ಅರ್ಥ ಐತಿ? ಮನಿ ಬಂದ್ರೆ ಎಲ್ಲ ನೋಡ್ರಿ, ರೆಟ್ಟಿ ಬಿಡೋದಾಗಲಿ ಅಡಿ ಮಾಡೋದಾಗಲಿ ಏನೇ ಆಗಲಿ ಕೂಡ ಕೆಲಸ ಮಾಡ್ಬೇಕು. ಸ್ವಚ್ಛತೆ ಬಹಳಷ್ಟು ಇಂಪಾರ್ಟೆಂಟ್. ಸ್ವಚ್ಛತೆ ಇರ್ಲಂದ್ರೆ ಮತ್ತೆ ದೂರ ದೂರ ಇರ್ಬೇಕು. ಯಾವಾಗಲೂ ಕೆಮ್ಮುವಾಗ ತೀನುವಾಗ ಸ್ವಚ್ಛ ಪಡ್ಡೆ ಇಡ್ರಿ. ಅಟ್ಲೀಸ್ಟ್ ಅದೇನಿರ್ಲಂದ್ರೆ ಹಿಂಗ್ ಕೈ ಅಡ್ಡ ಇಡ್ರಿ, ಅಥವಾ ಹಿಂಗ್ ಕೈಯನ್ನ ಅಡ್ಡ ಇಡ್ತಾರೆ, ಹಿಂಗನ ಅಡ್ಡ ಇಡ್ತಾರೆ. ಏನಾದ್ರು ಅಂದ್ರೆ ಅದು ಕೆಮ್ಮಿದ್ರಿಗಿನ ಅದು ನಮ್ಮ ಜೊಲ್ಲ ಏನತ್ತ ಒಂದು ಬಹಳಷ್ಟು ದೂರ ಹೋಗುತ್ತ. ಆ ದೂರ ಈ ಕಡೆ ಹಿಂದಿದ್ ಬಾರಮ್ಮ ಇದಂತ ನಡೆದೇ ಇಲ್ಲ ಆಗಲೇ ಕಂಡ್ಕೊಂಡ್ರಲ್ಲ. ಸೊ ಅದು ಕೆಮ್ಮುವಾಗ ಸೀನುವಾಗ ಭಾಳಷ್ಟು ತರ್ಕಿಪ್ಪಾಗಲಿ ಸರಗ ಆಗಲಿ ಅಡ್ಡಿಟ್ಕೋಬೇಕು ಅಂತ. ಮಕ್ಕಳಿಗೆ ಕೂಡ ಮಕ್ಕಳು ಕೂಡ ಬಾಯಿ ಇಟ್ಟು ಕೆಮ್ಮದಾಗಲಿ ಬಾಯಿ ತಗ ಬಂದು ಉಸಿರು ಬಿಡೋದಾಗಲಿ ಅದೆಲ್ಲ ಮಾಡಬಾರ್ದು. ಅರ್ಥ ಆಯ್ತಮ್ಮ? ಹಾಂ, ಸೊ ಇವೆಲ್ಲ ವಸ್ತು ಭಾಳಷ್ಟು ಹುಷಾರಿಂದ ನೋಡ್ಕೋಬೇಕಾಗ್ಯದ. ಅಯ್ಯಯ್ಯ ದೇವರೇ, ಸರಿ ಹಿಡ್ಕರೆ. ಸೊ ಇದು ನಾವು ಮಾರ್ಗದರ್ಶಿ ಸಂಸ್ಥೆ ಕಡೆಯಿಂದ ನಾವು ಮಕ್ಕಳಿಗೋಸ್ಕರ ಕೆಲಸ ಮಾಡ್ತೀವಿ. ಯಾಕೆ ತಾಯಂದ್ರಿಗೆ ಮದುವಾದವ್ರಿಗೆ ಕೊಡ್ತಾ ಇದ್ವಿ ಅಂದ್ರಿಗೆಲ್ಲ ಚೈಲ್ಡ್ ಮ್ಯಾರೇಜ್. ಈಗ ಚೈಲ್ಡ್ ಮ್ಯಾರೇಜ್ ಆದ್ರೆ ಮಕ್ಕಳು ಹುಟ್ಟತಕ್ಕಂಥ ಮಕ್ಕಳು ಅಪೌಷ್ಟಿಕತೆ ಹುಟ್ಟುತ್ತಾರೆ. ಮಕ್ಕಳು ಭಾಳಷ್ಟು ತಳ್ಳಗ ನಳೆನೂ ಹುಡ್ತಾನೆ, ಏನು ತೋರಿಸೋ ಗುಣ ಆಗಲ್ಲ ಅಂತೇವಲ್ಲ, ಅಂತ ಅಪೌಷ್ಟಿಕ ಮಕ್ಕಳು ಇರ್ತಾವ. ಅಂತ ಅಪೌಷ್ಟಿಕ ಮಕ್ಕಳು ಹುಟ್ಟಬಾರ್ದು ಅಂತೇಳಿ ಇದ್ರಾಗ ಬಿಸ್ಕೆಟ್ ಹಾಕಿದೀವಿ, ಏನು ಸಕ್ಕರೆ ಇದೆ ಅಲ್ಲಿ ಇರು, ಮತ್ತೆ ಎಣ್ಣೆ ಇದೆ, ಜೋಳ